ಎಲ್ರಿಗೂ ನಮಸ್ಕಾರ. ಇವತ್ತು ವೇದಿಕೆ ಮೇಲಿರೋ ಗಣ್ಯರಿಗೂ ಅಷ್ಟೇ ನಮಸ್ಕಾರ. ತುಂಬ ಖುಷಿಯಾಗ್ತಾ ಇದೆ, ಒಂದು ಪುಸ್ತಕ ಬಿಡುಗಡೆಗೆ ಇಷ್ಟು ಜನ ಸೇರಿದಿರಲ್ಲ, ತುಂಬ ಖುಷಿಯಾಗ್ತಿದೆ. ಯಾಕೆಂದರೆ ಇವತ್ತು ಡಿಜಿಟಲ್ ಯುಗ, ಆದರೆ ಎಷ್ಟು ಜನಕ್ಕೆ ಫಿಸಿಕಲ್ ಪೇಪರ್ ಅಥವಾ ಈ ಥರ ಬುಕ್ ಇಟ್ಕೊಂಡು ಓದೋ ಅಭ್ಯಾಸ ಇದೆ? ಎಸ್, ಯಾಕೆಂದ್ರೆ ಇದಕ್ಕೆ ಕೊಡೋ ಮಜಾನೇ ಖಂಡಿತ ಬೇರೆ. ನಾವು ಫೋನಲ್ಲಿ ಹಿಂಗೆ ಮಾಡ್ತಾ ಸ್ಕ್ರೋಲ್ ಮಾಡ್ತಾ ಓದ್ಬೋದು, ಆದರೆ ಬುಕ್ಸ್ ಇಟ್ಕೊಂಡು ಅದರಲ್ಲೂ ಕಥೆ ಬುಕ್ ಓದ್ಬೇಕಾರಂತೂ ಅಲ್ಲೊಂದು ಪೇಜ್ನ ಹಿಂಗೆ ಮಡಿಸಿರ್ತೀವಿ, ನೆಕ್ಸ್ಟ್ ಅಲ್ಲಿಂದ ಕಂಟಿನ್ಯೂ ಮಾಡ್ತೀವಿ, ಆ ಒಂದು ಮಜಾ ಖಂಡಿತ ಸಿಗಲ್ಲ. ಸೊ ಈ ಬುಕ್ಸ್ ಯಾವತ್ತೂ ಇದಾಗಲ್ಲ. ನಾನು ಹೇಳೋದು ಇಷ್ಟೇ, ಈ ಕಾರ್ಯಕ್ರಮ ಆದಮೇಲೆ ಎಲ್ಲರೂ ದಯವಿಟ್ಟು ಈ ಪುಸ್ತಕ ತಗೊಳ್ಳಿ, ಓದಿ, ಬೇರೆಯವ್ರಿಗೂ ಈ ವಿಷಯ ತಿಳಿಸಿ, ಅವರು ಕೊಂಡ್ಕೊಂಡು ಓದೋ ಹಾಗೆ ಮಾಡಿ. ಯಾಕೆಂದರೆ ಇವತ್ತು ಪುಸ್ತಕ ಉಳಿಬೇಕು ನಮ್ಮಲ್ಲಿ, ನ್ಯೂಸ್ ಪೇಪರ್ ಇರ್ಬೋದು, ಪುಸ್ತಕ ಇರ್ಬೋದು, ಇದೆಲ್ಲ ಉಳಿಬೇಕು. ಬರವಣಿಗೆ ಎಲ್ರಿಗೂ ಅಷ್ಟು ಈಸಿಯಾಗಿ ಬರಲ್ಲ. ನಮ್ಮ ಮನಸ್ಸಿನಲ್ಲಿ ಎಷ್ಟೋ ಭಾವನೆಗಳಿರುತ್ತೆ, ಆದರೆ ಅದನ್ನು ಬರವಣಿಗೆ ರೂಪದಲ್ಲಿ ತರೋದು ತುಂಬ ಕಷ್ಟ. ಅದರಲ್ಲೂ ಆತ್ಮಕಥನ ಅಂತಿದೆಯಲ್ಲ, ನಮ್ಮ ವಿಷಯ ನಾವು ಹೇಳ್ಕೊಳ್ಳೋದು. ಏನಾದ್ರು ಒಂದು ಕೊಚ್ಕೋಬೋದು, ಏನೋ ಒಂದು ಸಾಧನೆ ಮಾಡಿದ್ರು, ಓ ನಾನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ. ಆದರೆ ನಮ್ಮ ಕಷ್ಟಗಳು, ನಮ್ಮ ವೀಕ್ನೆಸ್ಸು, ಇದನ್ನೆಲ್ಲ ನಾವು ಬರವಣಿಗೆಯಲ್ಲಿ ಬೇರೆ ಪ್ರಪಂಚಕ್ಕೆ ತಿಳಿಸೋವಂಥದ್ದು ಇದೆಯಲ್ಲ, ಅದು ತುಂಬ ಕಷ್ಟ. ಅಂಥ ಒಂದು ಕೆಲಸನ ವಿನುತಾ ಅವ್ರು ಮಾಡ್ತಾ ಇದ್ದಾರೆ. ಅವರು ತಮ್ಮ ವೀಕ್ನೆಸ್ನು ಕೂಡ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಒಂದು ಚಿಕ್ಕ ಊರಲ್ಲಿ ಬೆಳೆದಂಥವರು ಬೆಂಗಳೂರಿಗೆ ಬಂದು ಇಲ್ಲಿ ಕಷ್ಟಪಟ್ಟಿದ್ದು, ಇದೆಲ್ಲ ಎಲ್ಲ ಎಷ್ಟೋ ಜನದ ಜೀವನದಲ್ಲಿ ಆಗಿರುತ್ತೆ. ಅದನ್ನೇ ಅದನ್ನ ಹೇಳಿಕೊಂಡು ಬೇರೆಯವರು ಇದರಿಂದ ಕಲಿಯೋದು ಸಾಕಷ್ಟು ಇರುತ್ತೆ. ಯಾಕೆಂದರೆ ಈ ಥರ ಒಂದು ಚಿಕ್ಕ ಊರಿಂದ ಬಂದಾಗ ಇಲ್ಲಿ ನಾವು ಏನೇನು ಪರಿಸ್ಥಿತಿಗಳನ್ನ ಎದುರಿಸ್ಬೇಕಾಗ್ಬೋದು, ಸೊ ಅದನ್ನು ಹೇಗೆ ಫೇಸ್ ಮಾಡ್ಬೋದು ಅನ್ನೋದು ಒಂದು ಗೈಡ್ ಇದ್ದಂಗಾಗತ್ತೆ ಇದು. ಸೊ ಹುಣಸ್ಮಕ್ಕಿ ಹುಳ, ಒಂದು ಚಿಕ್ಕ ಹುಳ ಅವ್ರು ಆ್ಯಕ್ಚುಲಿ ಇರೋದು ಹಾಗೆ, ಪಾಪ ಪುಟ್ಟಕ್ಕಿದ್ದಾರೆ, ಬಟ್ ವೆರಿ ಆ್ಯಕ್ಟಿವ್ ಆ್ಯಂಡ್ ಖುಷಿಯಾಗತ್ತೆ ನೋಡಿದ್ರೆ ಅವರ ಒಂದು ಉತ್ಸಾಹ ಮತ್ತು ಅವರ ನರ್ವಸ್ನೆಸ್ ಇವತ್ತು ಎಲ್ಲ. ಬಟ್ ನಿಜಲು ತುಂಬ ಅಂದರೆ ಚಿಕ್ಕ ವಯಸ್ಸಲ್ಲೇ ಒಂದು ಅವ್ರ ಜೀವನದಲ್ಲಿ ಒಂದು ತಿರುವು ಕೊಡೋವಂಥ ಒಂದು ಘಟನೆ ನಡೆದ್ರು, ಅದನ್ನು ಕೂಡ ಪಾಸಿಟಿವ್ ಆಗಿ ತೊಗೊಂಡು, ಯಾಕೆಂದ್ರೆ ಪ್ರಾಬಬ್ಲಿ ಅದಾದಾಗಂತೂ ನಿಮ್ಗೆ ಅದು ರಿಯಲೈಸ್ ಆಗೂ ಇಲ್ಲ ಏನಾಯಿತು ನನ್ನ ಲೈಫ್ನಲ್ಲಿ. ಬಟ್ ಅದನ್ನೇ ಒಂದು ಪಾಸಿಟಿವ್ ಆಗಿ ತೊಗೊಂಡು ಇಲ್ಲಿ ಬಂದು ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದೀರಾ, ಇದು ಆತ್ಮಕಥನ ಆಯಿತು, ನೆಕ್ಸ್ಟ್ ಇನ್ನೂ ಅನೇಕ ಕಥೆಗಳನ್ನು ಬರೀರಿ ಅಂತ ಶುಭ ಹಾರೈಸ್ತೀನಿ. ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಯಾಕೆಂದರೆ ಇನ್ನೂ ಇಷ್ಟು ಜನ ಮಾತಾಡಬೇಕು ಆ್ಯಂಡ್ ನೀವೆಲ್ಲ ಮೊದಲು ಹೋಗಿ ಬುಕ್ ತೊಗೋಬೇಕು, ಓದಬೇಕು. ಸೊ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಧನ್ಯವಾದಗಳು ವಿನುತಾ, ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಸಾಕಷ್ಟು ಬರವಣಿಗೆ ನಿಮ್ಮಿಂದ ಬರಲಿ ಅಂತ ಹಾರೈಸ್ತೀನಿ. For more videos, subscribe and hit the bell icon.